ಕರವೇಯಿಂದ ರಾಜ್ಯೋತ್ಸವ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಗಾಂಧಿನಗರದ ಕಚೇರಿ ಆವರಣದಲ್ಲಿ ಅದ್ಧೂರಿಯಾಗಿ ಆಚರಿಸಲಾದ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಕರವೇ ಅಧ್ಯಕ್ಷ ನಾರಾಯಣಗೌಡ, ಜಯದೇವ ಆಸ್ಪತ್ರೆ ಡಾ ಮಂಜುನಾಥ್, ನಟಿ ಮೇಘನಾ ರಾಜ್ ಭಾಗವಹಿಸಿರುವುದು. ಒಂದು ವಾರದಲ್ಲಿ ಮೂರು ದಿನ ಆದರೂ ಕೂಡ ನಾವು ಮಾತಾಡಬೇಕಂತೆ ಕನ್ನಡವನ್ನು. ಪ್ರತಿ ವಾರ ಪ್ರತಿ ವಾರದಲ್ಲಿ ಮೂರು ದಿವಸ ಆದರೂ ಮಾತಾಡಬೇಕಂತೆ. ಅದು ಏನು? ಇವತ್ತು, ನಿನ್ನೆ ಮತ್ತು ನಾಳೆ. ಇವತ್ತು, ನಿನ್ನೆ, ನಾಳೆ ನಾವು ಕನ್ನಡವನ್ನು ನಾವು ಮಾತಾಡಬೇಕು. ಅದರಲ್ಲೂ ಕೂಡ ಆಯಿತು, ಇವತ್ತು ಇಂಗ್ಲೀಷ್ ಕೂಡ ಇದೆ. ನಮ್ಮ ಮಕ್ಕಳನ್ನು, ನಮ್ಮ ಮೊಮ್ಮಕ್ಕಳನ್ನು ನಾವು ಇಂಗ್ಲೀಷ್ ಶಾಲೆಗಳಲ್ಲಿ ಬೆಳೆಸ್ತಾ ಇದ್ದೇವೆ. ಇಂಗ್ಲೀಷು ವ್ಯವಹಾರಿಕ ಭಾಷೆ, ಆದರೆ ನಾವು ಕನ್ನಡವನ್ನು, ಕನ್ನಡದ ಈ ಬೇರನ್ನು ನಾವು ಬಿಡಬಾರ್ದು. ಮಕ್ಕಳ ಜೊತೆ ನಾವು ಮನೆಯಲ್ಲಿ ಕನ್ನಡದಲ್ಲೇ ಮಾತಾಡಬೇಕು. ಆವಾಗ ಕನ್ನಡ ತಾನಾಗಿಯೇ ಬೆಳೆಯುತ್ತೆ. ಇದು ಬಹಳ ಮುಖ್ಯವಾದದ್ದು. ಮತ್ತೊಂದು ಈ ಸಂದರ್ಭದಲ್ಲಿ ಒಂದು ಸಿಹಿ ಸುದ್ದಿಯನ್ನು ಇವತ್ತು ನಾನು ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕೆಂದರೆ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಯಾವ ರೀತಿ ಆಚರಣೆ ಮಾಡಿದ್ದೀವಿ ಅಂದರೆ, 28 ವರ್ಷದ ಒಬ್ಬ ಕೂಲಿ ಕಾರ್ಮಿಕ ಹೃದಯ ವೈಫಲ್ಯತೆಯಿಂದ ಬಳಲ್ತಾ ಇದ್ದ. ಅವರಿಗೆ ಜಸ್ಟ್ ಒಂದು ಗಂಟೆ ಹಿಂದೆ ನಾವು ಹೃದಯದ ಕಸಿಯನ್ನು ಮಾಡಿದ್ದೇವೆ, ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ದೇವೆ. ನಮ್ಮಲ್ಲಿ ಹೃದ್ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದಂಥ ಪ್ರೊಫೆಸರ್ ಸೀತಾರಾಮ್ ಭಟ್ ಅವರ ನೇತೃತ್ವದಲ್ಲಿ ಬೆಳಗಿನ ಜಾವ ಆಸ್ಟರ್ ಆಸ್ಪತ್ರೆಯಲ್ಲಿ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿ ಮೆದುಳು ನಿಸ್ಪೃಶೆ ಆಗಿತ್ತು. ಬೆಳಗಿನ ಜಾವ 5:30 ಗಂಟೆಯಲ್ಲಿ ಅವರ ಹೃದಯವನ್ನು ನಾವು ಬೇರ್ಪಡಿಸಿ ಬೆಳಗ್ಗೆ 6 ಗಂಟೆಗೆ ಈ ಹೃದಯ ಶಸ್ತ್ರಚಿಕಿತ್ಸೆ ಪ್ರಾರಂಭ ಆಗಿ ಸುಮಾರು 11 ಗಂಟೆಗೆ ಪೂರ್ಣಗೊಂಡು ಅವರ ಹೃದಯ ಮಿಡಿತಾ ಇದೆ. ಸೊ ಆ ಹೃದಯ ಮಿಡಿತಾ ಇದೆ. ಯಾಕೆಂದರೆ ನಾವು ಎಷ್ಟೇ ಓದಿರಲಿ, ನಮಗೆ ಎಷ್ಟೇ ಪದಕಗಳು ಪಾರಿತೋಷಕಗಳು ಬಂದಿರಲಿ, ಆದರೆ ನಾವು ಕನ್ನಡವನ್ನು ಮರಿಬಾರ್ದು. ಯಾಕೆಂದರೆ ಇವತ್ತು ಕುವೆಂಪು ಅವರು ಇಡೀ ಪ್ರಪಂಚಕ್ಕೆ ಕೊಟ್ಟಂಥ ಸಂದೇಶ ಏನಪ್ಪ ಅಂದರೆ, ವಿಶ್ವಮಾನವ ಸಂದೇಶ. ವಿಶ್ವಮಾನವ ಸಂದೇಶವನ್ನು ಕೊಟ್ಟಂಥ ಮಹಾ ಪುರುಷರು ಕುವೆಂಪು ಅವರಾಗಿದ್ದಾರೆ. ಹಾಗೆ ಯಾಕೆಂದರೆ ನಾವು ಹುಟ್ಟುವಾಗ ವಿಶ್ವಮಾನರಾಗಿರ್ತವೆ, ಹೋಗಬೇಕಾದ್ರೆ ವಿಶ್ವಮಾನರಾಗ್ತವೆ, ಆದರೆ ಹುಟ್ಟು ನಡುವಿನ ನಡುವೆ ಎಲ್ಲೆಲ್ಲೋ ಒಂದು ಅಲ್ಪಮಾನವರಾಗತಕ್ಕಂಥ ಸಂದರ್ಭಗಳನ್ನು ನೋಡ್ತೇವೆ. ನಾವು ಹುಟ್ಟುವಾಗಲೂ ವಿಶ್ವಮಾನವರಾಗಿರಬೇಕು, ಹೋಗುವಾಗಲೂ ವಿಶ್ವಮಾನವರಾಗಿರಬೇಕು, ಹಾಗೆಯೇ ಇದರೆರಡರ ಮಧ್ಯ ಕೂಡ ನಾವು ವಿಶ್ವಮಾನವರಾಗಿರಬೇಕು. ನಾವು ಕನ್ನಡವನ್ನು ಅಟ್ಲೀಸ್ಟ್ ನಾವು ಸಹಿ ಮಾಡುವಾಗ ಕನ್ನಡದಲ್ಲಿ ಸಹಿ ಮಾಡಿ, ಆಗ ಕನ್ನಡ